ಸ್ಟೂಡೆಂಟ್ಸ್, ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅನುಕೂಲ ಅಲ್ಲ ಅಂತೇಳಿ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಏನಿದೆ ನೋಡ್ರಿ, ಇದನ್ನ ನಾವು ಮುಂಚೆ ಏನಂತ ಕರಿತಿದ್ದೇವೆ, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಂತ ಕರಿತಿದ್ದೇವೆ. ಸೊ ಅದ ಹೆಸರು ಚೇಂಜ್ ಮಾಡಿದಾರ. ಅವರು ಅಧಿಕೃತವಾಗಿ 2024ನೇ ಸಾಲಿಗಾಗಿ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಎಸ್ ಎಸ್ ಎಲ್ ಸಿ ಮಾಡೆಲ್ ಕ್ವಶನ್ ಪೇಪರ್ ಫಾರ್ 2023-2024. ಸೊ ಇದು ಮಾದರಿ ಪ್ರಶ್ನೆ ಪತ್ರಿಕೆ. ನಾನು ಮುಂಚೆನೆ ಹೇಳ್ತಾ ಬರ್ತಿದ್ದೆ, ಯಾವುದೇ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡೋದಿಲ್ಲ ಅಂತ ಹೇಳ್ತಾ ಬರ್ತಿದ್ದೆ, ಬಟ್ ಅವ್ರು ಬಿಟ್ಟಿದ್ದಾರೆ. ನನಗೆ ಅದರ ಕಾರಣವನ್ನ ವಿಚಾರ ಮಾಡಲಾಗಿ ಈ ವರ್ಷ 100% ಎಕ್ಸಾಮ್ ಅಂತೂ ಬಹಳ ಸ್ಟ್ರಿಕ್ಟ್ ಆಗಿ ನಡೀತಾವು. ಯಾಕೆಂದರೆ ಬಿಕಾಸ್ ಆಫ್ ದಿಸ್ ಮಂಡಳಿ. ಸೊ ಏನಿದೆ ನೋಡ್ರಿ, ನಮ್ಮ ಅಸೆಸ್ಮೆಂಟ್ ಬೋರ್ಡ್ ಏನಿದೆ ನೋಡ್ರಿ, ಈ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಏನಿದೆ ನೋಡ್ರಿ, ಇದೇ ಒಂದು ರೀಸನ್ ಅಂತ ನನ್ ಅನ್ಸುತ್ತೆ. ಯಾಕಂದ್ರ ಇಷ್ಟೊಂದು ಸ್ಟ್ರಿಕ್ಟ್ ಎಕ್ಸಾಮ್ ಮಾಡ್ಬೇಕಂತ ಆಲ್ರೆಡಿ ಪ್ಲಾನ್ ಹಾಕೊಂಡ್ ಕೂತಾರೆ. ಡ್ರೋನ್ ಕ್ಯಾಮ್ರಾ ಯೂಸ್ ಮಾಡೋದಾಗಿರ್ಬೋದು, ಸೂಪರ್ವೈಸರ್ಸ್ ಚೇರ್ ಮಾಡೋದಾಗಿರ್ಬೋದು, ಅಥವಾ ಅಷ್ಟೇ ಅಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸ್ಕ್ವಾಡ್ಸ್ ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಪ್ಲಾನ್ ಹಾಕೊಂಡ್ ಕೂತಿದ್ದಾರೆ. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತೇಳಿ ಈ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಅಂತೇಳಿ ನನ್ನ ಅನ್ಸುತ್ತೆ. ಓಕೆ, ಎಸ್. ಸೊ ಇಲ್ಲಿದೆ ನೋಡ್ರಿ, 2023-2024 ಎಸ್ ಎಸ್ ಎಲ್ ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲಾ ಕ್ವಶನ್ ಪೇಪರ್ಸ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ. ಸೊ ವೆಬ್ಸೈಟ್ ಭೇಟಿ ಕೊಟ್ಟು ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇವತ್ತು ನಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಎಸ್. ಇಲ್ಲೇ ನೋಡ್ರಿ, ಸಮಯ 3 ಗಂಟೆ ಇರುತ್ತ. ಓಕೆ, ಸೊ ವಿಷಯ ಸಂಕೇತ ಕೊಟ್ಟಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ಸ್ ಕೊಟ್ರ, ಚೆನ್ನಾಗಿ ಓದ್ಕೊಡ್ರಿ. ಸೊ ಇನ್ಸ್ಟ್ರಕ್ಷನ್ ಓದ್ಕೊಂಡ ನಂತರ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಅವ್ರನ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಕ್ವಶನ್ ಟ್ಯಾಗ್ ಬಗ್ಗೆನೇ ಇದೆ, ಬಹಳಷ್ಟು ಈಸಿ ರೀ. ಈ ಕ್ವಶನ್ ಟ್ಯಾಗ್ ನೋಡ್ತೇವೆ, ನೋಡಿದ ತಕ್ಷಣ ಏನ್ ಮಾಡ್ತೇವೆ, ಆನ್ಸರ್ ಮಾಡ್ಬೇಕಾದ್ರೆ ಒಂದು ವಿಚಾರ ಏನಂದ್ರೆ ಇದು ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತೀನಿ. ಇದು ಪಾಸಿಟಿವ್ ಇದೆ, ಯಾಕಂದ್ರೆ ನೋ ಅಥವಾ ನಾಟ್ ಯಾವುದೇ ಬಂದಿಲ್ಲ. ಈ ಕಡೆ ಏನ್ ಬರಬೇಕು, ನೆಗೆಟಿವ್ ಟ್ಯಾಗ್ ಬರಬೇಕು. ನೆಗೆಟಿವ್ ಇದು ಎಲ್ಲದೋ ಇದು ಹೋಯ್ತು. ಸೊ 3 ಉಳಿದು. ಆಮೇಲೆ ಇಲ್ಲಿ ಹೆಲ್ಪಿಂಗ್ ವರ್ಕ್ ನೋಡ್ತೀನಿ, ಯಾವ್ದಾದ್ರು ಹೆಲ್ಪಿಂಗ್ ವರ್ಕ್ ಇದೆ ಏನಂತೇಳಿ, ಯಾವುದೇ ಹೆಲ್ಪಿಂಗ್ ಆಪ್ಸ್ ಇಲ್ಲಿಲ್ಲ. ಹಾಗಾದ್ರೆ ಹೆಲ್ಪಿಂಗ್ ಆಪ್ಸ್ ಇಲ್ಲ ಅಂತಂದ್ರೆ ಯಾವಾಗಲೂ ಟು ಡು ಹೆಲ್ಪಿಂಗ್ ಆಪ್ಸೇ ಬರಬೇಕು. ಹೆಲ್ಪಿಂಗ್ ಆಪ್ಸ್ ಇಲ್ಲ ಅಂದ್ರೆ ಟು ಡೇ ಹೆಲ್ಪಿಂಗ್ ಆಪ್ಸೇ ಬರಬೇಕು. ಇನ್ ಪ್ರೆಸೆಂಟ್ ಆದ್ರೆ ಡೂ ಅಥವಾ ಡಸ್ ಬರಬೇಕು, ಪಾಸ್ಟ್ ಆದ್ರೆ ಡಿಡ್ ಬರಬೇಕು. ಅದಕ್ಕಾಗಿ ಟು ಡೂ ಹೆಲ್ಪಿಂಗ್ ಆಪ್ಸೇ ಬರಬೇಕಾಗತ್ತ. ಅದಕ್ಕಾಗಿ ಇದನ್ನು ಬೈತು. ಟು ಡೂ ಹೆಲ್ಪಿಂಗ್ ಆಪ್ಸ್ ಯಾವುದು, ಡೋಂಟ್ ಒಂದು ಡಿಡಂಟ್ ಒಂದು. ಹಾಗಾದ್ರೆ ಇದು ಡೋಂಟ್ ಒಂದು ಪ್ರೆಸೆಂಟ್, ಇದು ಪಾಸ್ಟ್. ಪ್ರೆಸೆಂಟ್ ಪಾಸ್ಟ್ ಹೆಂಗ್ ಗೊತ್ತಾಗ್ತತಿ, ಮೇನ್ ವರ್ಕ್ ನೋಡ್ರಿ, ವಿ ಒನ್ ಇದ್ರೆ ಅದು ಪ್ರೆಸೆಂಟ್ ಇರುತ್ತ. ಹಾಗಾದ್ರೆ ಪ್ರೆಸೆಂಟ್ ಇದೆ, ಅದಕ್ಕಾಗಿ ಡೋಂಟ್ ಇಸ್ ದ ರೈಟ್ ಆನ್ಸರ್. ಮುಗಿತು ಇಷ್ಟೇ. ರೈಟ್, ಚಿಲ್ಡ್ರನ್ ಬದಲಿ ದೇ ಅಂತ ಮಾಡಿದ್ದಾರೆ. ಇದಾದ ನಂತರ ನೋಡ್ರಿ, ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಕ್ವಶನ್ ಕೇಳಿದಾರ. ಈ ಬಹಳಷ್ಟು ಈಸಿ ರೀ, ಲ್ಯಾಂಗ್ವೇಜ್ ಫಂಕ್ಷನ್ ಡೈಲಾಗ್ ಓದ್ಕೊಂಡ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಏನಂತ ಹೇಳ್ತಿದ್ದಾರೆ, ವಿಜಯ್ ಹೇಳ್ತಿದ್ದಾರೆ ಹೇ ದೀಪಕ್ ಹೌ ಆರ್ ಯು ಅಂತ ಕೇಳ್ತಿದ್ದಾರೆ. ದೀಪಕ್ ಹೇಳ್ತಾರೆ ಹಾಯ್ ವಿಜಯ್, ಐ ಆಮ್ ಡೂಯಿಂಗ್ ಗುಡ್, ವಾಟ್ ಆರ್ ಆಲ್ ದೀಸ್ ಕಾರ್ಡ್ಸ್ ಅಂತ ಕೇಳ್ತಾರೆ. ವಿಜಯ್ ಹೇಳ್ತಾರೆ ಐ ಆಮ್ ಇನ್ವೈಟಿಂಗ್ ಟು ಮೈ ಹೌಸ್ ವಾರ್ಮಿಂಗ್ ಸೆರೆಮನಿ ಆನ್ ಟ್ಯೂಸ್ಡೇ, ಯು ಮಸ್ಟ್ ಕಮ್ ಅಂತ ಹೇಳ್ತಾರೆ. ಆದ್ರೆ ದೀಪಕ್ ಹೇಳ್ತಾರೆ ಕಂಗ್ರ್ಯಾಚುಲೇಷನ್ಸ್, ಐ ಆಮ್ ಸಾರಿ ಐ ವಿಲ್ ನಾಟ್ ಬಿ ಏಬಲ್ ಟು ಕಮ್, ಐ ಆಮ್ ಟ್ರಾವೆಲಿಂಗ್ ಟು ಮೈ ನೇಟಿವ್ ಟುಮಾರೋ. ಅಂಡರ್ಲೈನ್ ಮಾಡಿದ ಯಾವ್ದಿದೆ ನೋಡ್ರಿ, ಅಂದ್ರೆ ಇಲ್ಲಿ ವಿಜಯ್ ಅವರು ಏನ್ ಮಾಡ್ತಿದ್ದಾರೆ, ಇನ್ವೈಟ್ ಮಾಡ್ತಿದ್ದಾರೆ ದೀಪಕ್ ಅವ್ರಿಗೆ. ಆದ್ರೆ ದೀಪಕ್ ಹೇಳ್ತಾರೆ ಏನಂತ, ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ನನ್ ದಯವಿಟ್ಟು ಕ್ಷಮಿಸು, ಯಾಕೆಂದರೆ ನಾನು ನಮ್ಮ ನೇಟಿವ್ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದು ಯಾವ ಭಾಷೆ ಯಾವ ಕೆಲಸ ಮಾಡ್ತಿದೆ, ಎಕ್ಸೆಪ್ಟಿಂಗ್ ಇನ್ವಿಟೇಷನ್ ಅಥವಾ ಅಪೊಲೊಜೈಸಿಂಗ್, ಪೊಲೈಟ್ ರೆಫ್ಯೂಸಲ್ ಅಥವಾ ಡಿಸಗ್ರಿ. ಸೊ ಇದರ ಮೀನಿಂಗ್ ಹೇಳ್ಬಿಡ್ತೀನಿ. ಎಕ್ಸೆಪ್ಟಿಂಗ್ ಇನ್ವಿಟೇಷನ್ ಅಂತ ಅಂದ್ರೆ, ಎಕ್ಸೆಪ್ಟಿಂಗ್ ಇನ್ವಿಟೇಷನ್ ಅಂದ್ರೆ ಇನ್ವಿಟೇಷನ್ ಅನ್ನ ಸ್ವೀಕರಿಸು. ಅವ್ರು ಸ್ವೀಕರಿಸೋ ಇಲ್ರಿ, ಐ ವಿಲ್ ನಾಟ್ ಬಿ ಏಬಲ್ ಟು ಕಮ್ ಅಂತ ಇದು ಹೋಯ್ತು. ಅಪೊಲೊಜೈಸಿಂಗ್ ಅಂದ್ರೆ ಕ್ಷಮಿಸೋದು, ಸಾರಿ ಈ ರೀತಿ ಅನ್ನೋದು. ಸೊ ಇಲ್ಲಿ ಸಾರಿ ಬಂದದಂದ್ರೆ ಇದು ಅಲ್ಲ, ತಪ್ಪು ಮಾಡಕ್ಕೆ ಕ್ಷಮಿಸೋದು. ಸೊ ಇನ್ನು ಪೊಲೈಟ್ ರೆಫ್ಯೂಸಲ್ ಅಂದ್ರೆ ಸೌಜನ್ಯವಾಗಿ ತಿರಸ್ಕರಿಸುವುದು, ಒಲ್ಲ ಅನ್ನೋದು, ಸೌಜನ್ಯವಾಗಿ ತಿರಸ್ಕರಿಸುವುದು ಒಲ್ಲ ಅಂತ ಹೇಳೋದು, ಅದನ್ನೇ ಹಂಗೆ ಸೌಜನ್ಯವಾಗಿ. ಡಿಸ್ಗ್ರೀಯಿಂಗ್ ಅಂದ್ರೆ ಒಪ್ಪಿಕೊಳ್ಳದೆ ಇರೋದು, ವಾದ ಮಾಡಿದ ಮುಂದ ಅದು ಒಪ್ಪಿಕೊಳ್ಳದೆ ಇರುವುದು. ಸೊ ಇದರಲ್ಲಿ ಯಾವ್ದಾಗತ್ತೆ ನೋಡ್ರಿ, ಸೊ ನನ್ನ ಪ್ರಕಾರ ಅಕ್ಸೆಪ್ಟಿಂಗ್ ಇನ್ವಿಟೇಷನ್ ಕೂಡ ಆಗಲ್ಲ, ಅಪೊಲೊಜಿಂಗ್ ಆಗಲ್ಲ, ಪೊಲಿಟಿಕಲ್ ಪೊಲೈಟ್ ರೆಫ್ಯೂಸಲ್ ಆಗುತ್ತೆ, ಇದು ಡಿಸ್ಅಗ್ರೀಯಿಂಗ್ ಆಗಲ್ಲ.
ನೆಕ್ಸ್ಟ್ ಥರ್ಡ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್. ಇದು ಇಫ್ ಕ್ಲಾಸ್ ಬಗ್ಗೆ ಕೇಳಿದಂತ ಕ್ವಶನ್. ಇದು ಇಫ್ ಕ್ಲಾಸ್ಗೆ ಅವರು ಫಿಲ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅದು ಕೊಟ್ಟಿರ್ತಾರ, ಆದ್ರೆ ಇಫ್ ಕ್ಲಾಸ್ ಅದು ಕೊಟ್ಟಿರ್ತಲ್ಲ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗ್ತತಿ, ಇಫ್ ಯು ಹ್ಯಾಡ್ ಅಂತ ಇದೆ ನೋಡ್ರಿ. ಇದು ನೋಡ್ರೆ ನಮ್ಗೆ ಗೊತ್ತಾಗ್ತತಿ. ಡೈಲಾಗ್ ನೋಡೋಣ. ಸೊ ಡೈಲಾಗ್ ನೋಡ್ರಿ, ಧನುಷ್ ಹೇಳ್ತಾರೆ, ಹೇ ಉಷಾ, ವೈ ಡಿಡಂಟ್ ಯು ಅಟೆಂಡ್ ದ ಕ್ಲಾಸ್ ಎಸ್ಟರ್ಡೇ ಅಂತ ಕೇಳ್ತಾರೆ. ಉಷಾ ಹೇಳ್ತಾರೆ, ಎಸ್ ಐ ವಾಸ್ ನಾಟ್ ವೆಲ್ ಅಂತ ಹೇಳ್ತಾರೆ. ಇದೇ ರೀತಿ ಡೈಲಾಗ್ಸ್ ಕಲರ್ಸ್ ಆಫ್ ಸೈಲೆನ್ಸ್ ಅಲ್ಲಿ ಕೂಡ ಬರ್ತಾವು. ಸೊ ಧನುಷ್ ಹೇಳ್ತಾರೆ, ಇಫ್ ಯು ಹ್ಯಾಡ್ ಕಮ್ ಎಸ್ಟರ್ಡೇ ಯು ಡ್ಯಾಸ್ ಮೆಟ್ ಮೈ ಫ್ರೆಂಡ್ ಅಂತ ಹೇಳ್ತಾರೆ. ನೀನು ನಿನ್ನೆ ಬಂದಿದ್ದರೆ ಅಂತ. ನಾನು ಇದಕ್ಕೆ ಮೆಥಡ್ ಹೇಳಿದ್ದೀನಿ, ಮೇ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿದ್ದು ಇಫ್ ಇರುವಂತ ಸ್ಟೇಟ್ಮೆಂಟ್ ಇಲ್ಲಿ ನೋಡ್ರಿ. ಇಫ್ ಇರುವಂತ ಸ್ಟೇಟ್ಮೆಂಟ್ ನೋಡ್ತೀನಿ. ನೋಡಿದ ತಕ್ಷಣ ನಾನು ಇಲ್ಲಿ ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹ್ಯಾಡ್ ಪ್ಲಸ್ ವಿತ್ರಿ ಇದೆನಾ, ಸೊ ಹ್ಯಾಡ್ ಇದೆ ವಿತ್ರಿ ಇದೆ ಅನ್ಬೇಕ, ಉಡಾವ್ ಎಲ್ಲಿದ್ ನೋಡ್ರಿ, ಇದನ್ನ ಫಿಲ್ ಮಾಡಿ. ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಸೊ ಏನು ಫಿಲ್ ಮಾಡ್ರಿ, ವುಡ್ ಹ್ಯಾವ್ ಅಂತ ಫಿಲ್ ಮಾಡ್ತೀನಿ. ಇಲ್ಲಿಗೆ ಬರ್ಬೇಡ್ರಿ, ನಾನು ಸಿ ಎಂ ಅಂತ ಹೇಳ್ತೀನಿ. ಅಂದ್ರೆ ಸಿ ಎಂ ಅಂದ್ರೆ ಚೆಕ್ ದ ಮೀನಿಂಗ್ ಅಂತ, ಮೀನಿಂಗ್ ಚೆಕ್ ಮಾಡ್ಕೊಳ್ರಿ. ಸೊ ನೀನು ಮುಂಚೆನೆ ಬಂದಿದ್ದರೆ, ನಿನ್ನೆನೆ ಬಂದಿದ್ದರೆ, ನೀನು ಇಷ್ಟೊತ್ತಿಗೆ ಮೆಟ್ ಮೈ ಫ್ರೆಂಡ್, ನನ್ನ ಫ್ರೆಂಡ್ ಅನ್ನ ಭೇಟಿ ಆಗ್ತಿದ್ದೆ ಅಂತೇಳಿ. ಹಾಗಾದ್ರೆ ಇದು ಕರೆಕ್ಟ್ ಆಗುತ್ತೆ. ಸೊ ರೈಟ್ ಆನ್ಸರ್ ಹೋಗಿತ್ತು, ಇಷ್ಟು ಸಿಂಪಲ್. ಇನ್ ಫೋರ್ತ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್. ಪ್ಯಾಸಿವ್ ವಾಯ್ಸ್ ಕೊಟ್ಟಿದ್ದಾರೆ ನೋಡ್ರಿ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಕೊಟ್ರ. ಸೊ ಇದು ಬಹಳ ಈಸಿ ರೀ. ಏನು ಹರೀಶ್, ಇದು ಡೈಲಾಗ್ ಕೊಡ್ತಿದ್ರು ಏನೋ ತೊಂದರೆ ಇಲ್ಲ, ಕೊಡ್ಲೇಬೇಕಾಗಿದೆ. ಇದು ಆಕ್ಚುಲಿ ಡೈಲಾಗ್ ನಾಟ್ ನೆಸೆಸರಿ. ಸೊ ಡೈರೆಕ್ಟರ್ ಕೊಟ್ಟರು ನಾವು ಆನ್ಸರ್ ಮಾಡ್ಬೋದು, ಹರೀಶ್ ವಾಟರ್ಸ್ ದ ಪ್ಲಾನ್ಸ್ ಅಂತೇಳಿ. ನಾನು ಇದು ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಮೆಥಡ್ ಹೇಳಿದ್ರಿ ಏನಂತಂತಂದ್ರೆ, ಸಬ್ಜೆಕ್ಟ್ ಅನ್ನು ಫೈಂಡ್ ಔಟ್ ಮಾಡ್ರಿ, ದ ಆಬ್ಜೆಕ್ಟ್ನ ಫೈಂಡ್ ಔಟ್ ಮಾಡಿದ್ರೆ. ಸೊ ಇದಾದ ನಂತರ ಮತ್ತೆ ನೀವು ಮಾಡ್ಬೇಕಾದ್ದು ಪ್ಲೇಸಸ್ ನ ಚೇಂಜ್ ಮಾಡ್ಕೊಡ್ರಿ. ಯಾವ ಪ್ಲೇಸಸ್? ಇವೆರಡು ಪ್ಲೇಸಸ್ ನ ಚೇಂಜ್ ಮಾಡ್ಕೊಡ್ರಿ. ಹರೀಶದಲ್ಲಿ ದ ಪ್ಲಾಂಟ್ಸ್, ದ ಪ್ಲಾಂಟ್ಸ್ ಅದ ಹರೀಶ್. ಎಲ್ಲೆಲ್ಲಿ ಐತಿ? ಎಲ್ಲ ಕಡೆ ದ ಪ್ಲಾಂಟ್ಸ್ ಹರೀಶ್ ಹರೀಶ್ ಎಲ್ಲ ಕಡೆನೂ ಅದಾವ. ಇದು ಓಕೆ. ಇದಾದ ನಂತರ ಮೇನೋರ್ ಚೆಕ್ ಮಾಡ್ರಿ, ಇದು ವಿ ಒನ್ ಇದೆನಾ, ವಿ ಟು ಇದೆ ನೋಡ್ರಿ. ವಿ ಒನ್ ಇದೆ. ಸೊ ವಿ ಒನ್ ಇದ್ರೆ ಏನ್ ಮಾಡಿರ್ಬೇಕು? ಹೆಲ್ಪಿಂಗ್ ವರ್ಬ್ಸ್ ಯಾವ ಬರ್ತಾವು? ಯಾಮ್, ಈಸ್, ಆರ್. ಸರ್ ವಿ ಟು ಇದ್ರೆ ಏನ್ ಬರ್ತಾವ? ಸರ್ ವಾಸ್ ಒನ್ ಬರ್ತಾವ. ಓಕೆ. ಸೊ ವಿ ಒನ್ ಇದೆ, ಎಮ್ ಇಸ್ ಆರ್. ಎಮ್ ಇಸ್ ಆರ್ ಏನಿದೆ? ಇಲ್ಲಿಲ್ಲ ಹೋಯ್ತು, ಇಲ್ಲಿಲ್ಲ ಹೋಯ್ತು. ಸೊ ಇಲ್ಲಿದೆ, ಇಲ್ಲಿದೆ ಎರಡು. ಇನ್ನ ಸಬ್ಜೆಕ್ಟ್ ನೋಡ್, ದ ಪ್ಲಾನ್ಸ್ ಇದೆ, ಆರ್ ಆರ್ ಎರಡು ಕಡೆ ಸೂಟಬಲ್ ಆಗುತ್ತೆ. ಓಕೆ. ಇದಾದ ನಂತರ ನೆಕ್ಸ್ಟ್ ಮೇನೋರ್ ಬೇನಿದೆ ನೋಡ್ರಿ, ವಾಟರ್ಸ್ ಅನ್ನೋದು ವರ್ಬ್, ಇದು ಕ್ರಿಯಾಪದ ಕೆಲಸ ಮಾಡ್ತಿದೆ. ಸೊ ಅದರ ವಿ ತ್ರೀ ಫಾರ್ಮ್ ನ ಯೂಸ್ ಮಾಡ್ಬೇಕಾಗತ್ತ. ವಿ ತ್ರೀ ಫಾರ್ಮ್ ಎಲ್ಲಿದೆ? ಇಲ್ಲಿದೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಸರ್ ಇದು ಬೀಯಿಂಗ್ ಬಂದಿದೆ, ಇಲ್ಲಿ ವಿತ್ರಿ ಬಂದಿದೆ, ಯಾವಾಗ ಬರ್ತದೆ ಸರ್ ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರ್ತೈತಿ. ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ ರೀಸೆಂಟ್ ಆದ ವಿಡಿಯೋದಲ್ಲಿ, ಆ ವಿಡಿಯೋಗಳನ್ನು ಕೂಡ ನೀವು ನೋಡ್ರಿ. ಓಕೆ. ಎಸ್. ಅಂಡ್ ಇನ್ ಡೂ ಎಸ್ ಡೈರೆಕ್ಟರ್ ದಲ್ಲಿ ಟೋಟಲ್ ಎಷ್ಟು ಇರ್ತಾವು? 12 ಕ್ವಶನ್ಸ್ ಕೇಳ್ತಾರ ಡೂ ಎಸ್ ಡೈರೆಕ್ಟರ್ ಅಲ್ಲಿ, 12 ಮಾರ್ಕ್ಸ್. ಓಕೆ. ಸೊ ಫಸ್ಟ್ ಕ್ವಶನ್ ಕೇಳಿದ್ದು ಸಿಲೆಬಸ್ ಬಗ್ಗೆ, ಅದು ಟೂ ಸಿಲೆಬಸ್ ಬಗ್ಗೆ ಕೇಳ್ತಾರೆ. ಟೂ ಸಿಲೆಬಸ್ ಯಾವ್ದ್ರಿ? ಸಿಂಪಲ್ ಆಗಿ ಎಲ್ಲ ಸಿಲೆಬಸ್ ಫೈಂಡ್ ಔಟ್ ಮಾಡೋಣ. ಬಹಳ ಈಸಿ ಆಗಿ, ಚೈ ಚೈ ಒನ್ ಸಿಲೆಬಸ್. ಓಕೆ. ಫ್ರೆಶ್ ಒನ್ ಸಿಲೆಬಸ್. ಅಗೇನ್ ಅಗೇನ್ ಟೂ ಸಿಲೆಬಸ್. ಸೊ ಒನ್ ಒನ್ ಟೂ. ಕನ್ಸ್ಟ್ರಕ್ಷನ್ ತ್ರೀ ಸಿಲೆಬಸ್. ಅವ್ರ ಕೈದು ಟೂ ಸಿಲೆಬಸ್ ಅಗೇನ್. ನೆಕ್ಸ್ಟ್, ಸೊ ಇದನ್ನ ಕೊಲೊಕೇಟಿವ್ ವರ್ಡ್ಸ್ ಅಂತ ಕೇಳ್ತಾರೆ. ಕೊಲೊಕೇಟಿವ್ ವರ್ಡ್ಸ್ ಅಂದ್ರೆ, ಸೊ ಅದಕ್ಕೆ ಶಬ್ದಗಳನ್ನ ಜೋಡಿಸೋದು. ಸೊ ಯಾವ್ದು ಮ್ಯಾಚ್ ಆಗುತ್ತೆ ನೋಡ್ಬೇಕಾಗತ್ತೆ. ಓಕೆ. ಸೊ ಇದಕ್ಕೆ ಅನ್ಬೇಕಾಗತ್ತೆ, ಅನ್ಲಾರ್ದೆ ಬರೋದಿಲ್ಲ ಇದಕ್ಕೆ. ನೀವು ಅನ್ಬೇಕು ಏನಂತ? ಟೇಬಲ್ ಲ್ಯಾಂಪ್, ಟೇಬಲ್ ಬುಕ್, ಟೇಬಲ್ ಪಾಟ್. ಸೊ ಸುಟೇಬಲ್ ಒನ್ ಇಸ್ ದ ಟು ಟೇಬಲ್ ಲ್ಯಾಂಪ್. ಇನ್ನ ಪ್ರಪೋಸಿಷನ್ ಬಗ್ಗೆ ಕ್ವಶನ್ ಕೇಳಿದಾರೆ. ನಾನು ಬಹಳಷ್ಟು ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಿದ್ದೀನಿ, ಬಹಳಷ್ಟು ಈಸಿ ರೀ. ಇವ್ರು ನಾವು ಸಾಲ್ವ್ ಮಾಡ್ತಾನೆ ಬರ್ತಿದ್ದೇವೆ, ಬಹಳಷ್ಟು ಈಸಿ. ಓಕೆ. ಸೊ ಪ್ರಪೋಸಿಷನ್ ಬಗ್ಗೆ ಕ್ವಶನ್. ರಾಘವ್ ಲಿವ್ಸ್ ಡ್ಯಾಸ್ ಅಣ್ಣೆಪಾಳ್ಯ ಇನ್ ಬೆಂಗಳೂರು. ಅವ್ರು ವಾಸ ಮಾಡುವಂತ ಜಾಗ ಕೊಟ್ಟಾರಿ, ಜಾಗ ಪ್ಲೇಸ್ ಕೊಟ್ಟ ತಕ್ಷಣ. ಸೊ ಇಲ್ಲಿ ಇನ್ ಅಲ್ಲಿ ವಾಸ ಮಾಡ್ತಿದ್ದಾರೆ. ನೋ, ಸೊ ಇಲ್ಲಿ ಆಲ್ರೆಡಿ ಇನ್ ಬಂದಿದೆ. ಸೊ ಇದಕ್ಕೆ ನಾವು ಸುಟೇಬಲ್ ಆಗಿ ಯಾಟ್ ಅನ್ನೋದು ಸುಟೇಬಲ್ ಆಗತ್ತೆ ಇಲ್ಲಿ. ಓಕೆ. ಯಾಟ್ ಅನ್ನೆಪ್ಪಾಲೆ ಇನ್ ಬೆಂಗಳೂರು. ಓಕೆ. ಅದು ಸ್ಮಾಲ್ ಪ್ಲೇಸ್, ಸಾರಿ. ಯಾಕಂದ್ರೆ ಒಂದು ದೊಡ್ಡ ಜಾಗದಲ್ಲಿ, ದೊಡ್ಡ ಜಾಗ ಇದ್ದಾಕರ ಇನ್ ಅಂತ ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ಸ್ಮಾಲ್ ಪ್ಲೇಸ್ ಇದ್ರೆ ಯಾಟ್ ಅನ್ನು ಸುಟೇಬಲ್ ಆಗುತ್ತೆ. ಪ್ಲೇಸ್ ಅನ್ನು ತೋರಿಸುವಂತ ಪ್ರಪೋಸಿಷನ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಓಕೆ.
ಹೋಗ್ಬೇಕು. ಎಸ್, ಇದಾದ ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ ಅಂತೇಳಿ. ಸೀಮಾ ಹ್ಯಾಸ್ ಡ್ಯಾಸ್ ಹೌಸ್ ಇನ್ ದ ಸಿಟಿ. ನೋಡ್ರಿ ಇಲ್ಲಿ ಮನಿ ಅನ್ನೋದು ಕೊಟ್ಟಿದ್ದಾರೆ, ಹೌಸ್ ಅಂತೇಳಿ ಪರ್ಟಿಕ್ಯುಲರ್ ಯಾವುದೂ ಇಲ್ಲ, ಒಂದು ಯಾವುದೋ ಒಂದು ಮನೆ, ಒಂದು ಯಾವುದೋ ಅನ್ನೋದನ್ನು ತೋರಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಏನು ಬರಬೇಕು? ಒಂದು ಏನು ಬರಬೇಕು, ಏನ ಸುಟೇಬಲ್ ಅಲ್ಲ, ಏನ್ ಸುಟೇಬಲ್. ಸೊ ಈ ಎಲ್ಲ ಗ್ರಾಮರ್ ವಿಡಿಯೋ ಬಗ್ಗೆ ನಾನು ವಿಡಿಯೋ ಮಾಡಿದೀನಿ, ವಿಡಿಯೋದ ಕೂಡ ಕೊಟ್ಟಿರ್ತೀನಿ ಎಲ್ಲ ಲಿಂಕ್, ಅವನ್ನ ನೋಡ್ರಿ. ಓಕೆ, ಇನ್ನು ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸುಟೇಬಲ್. ಲಿಂಕರ್ ಕೇಳಿದಾರೆ, ಲಿಂಕರ್ ಅಂದ್ರೂ ಒಂದೇ ಮತ್ತು ಕಂಜಂಕ್ಷನ್ಸ್ ಅಂದ್ರು ಒಂದೇ. ಸೊ ದೇ ಕೆನಾಟ್ ವಿನ್ ದ ಮ್ಯಾಚ್ ಡ್ಯಾಶ್ ದ ಪ್ಲೇ ಆಸ್ ಅ ಟೀಮ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಮಾಡ್ಬೇಕಾದ್ರೆ ಈಸಿ ಮಾಡ್ತೀನಿ. ಹೆಂಗಂದ್ರೆ ದೇ ಕೆನಾಟ್ ವಿನ್ ದ ಮ್ಯಾಚ್ ಅನ್ಲೆಸ್ ಅನ್ಲೆಸ್ ದೇ ಪ್ಲೇ ಆಸ್ ಅ ಟೀಮ್. ಅಲ್ಲಿವರೆಗೂ ಅವರು ಗೆಲ್ಲಿಕ್ಕೆ ಆಗೋದೇ ಇಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ಸ್ ಬಗ್ಗೆ ಕೇಳಿದಂತ ಕ್ವಶನ್, ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಅನ್ನ ಕೇಳಿದ್ರೆ ಇದನ್ನು ಈಸಿಯಾಗಿ ಮಾಡ್ಬೋದು ನಾವು. ಹ್ಯಾಂಗ್ ಮಾಡ್ತೇವೆ ನೋಡ್ರಿ ಇಲ್ಲಿ. ಸೊ ಸುನಿತಾ ಡ್ಯಾಸ್ ಬಿ ಟೀಚ್ ಇನ್ ಅ ಪ್ರೈವೇಟ್ ಸ್ಕೂಲ್. ಬಿ ಅಂತ ಕೊಟ್ಟ ತಕ್ಷಣ ಪ್ರೆಸೆಂಟ್ ಆಗಿದ್ದರೆ ಯಾಮ್ ಈಸ್ ಆರ್, ಪಾಸ್ಟ್ ಆಗಿದ್ದರೆ ನೆನಪಲ್ಲಿ ಇಟ್ಕೊಳ್ರಿ ವಾಸ್ ವರ್. ಇವ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ, ಅದಕ್ಕಾಗಿ ನಾವು ಫಾಸ್ಟ್ ಸಾಲ್ವ್ ಮಾಡ್ತಿದ್ದೀವಿ. ಓಕೆ, ಪ್ರೆಸೆಂಟ್ ಪಾಸ್ಟ್ ಹೆಂಗ್ ಗೊತ್ತಾಗುತ್ತೆ? ಆಕ್ಚುಲಿ ಇದು ಟೈಮ್ ಅಂತ ತೋರಿಸುತ್ತ ಇರೋಸ್ ಕೊಡ್ಬೇಕಾಯ್ತು, ಕೊಟ್ಟಿಲ್ಲ. ಯಾವ್ದಾದ್ರು ತುಂಬುದು ಕೂಡ ಕರೆಕ್ಟ್ ಆಗುತ್ತೆ. ನನಗೆ ಅತಿ ಎಕ್ಸಾಕ್ಟ್ ಆಗೋದು ಸುನಿತಾ ಪ್ರೆಸೆಂಟ್ ತೋತೀನಿ ಈಸ್ ಅಂತ ಆಗ್ತಿದೆ. ಇನ್ನ ಟೀಚ್ ಇದೆ, ಟೀಚಿಂಗ್ ಮಾಡ್ರಿ, ಎಮ್ ಇಸ್ ಆರ್ ಟೀಚಿಂಗ್ ಕಂಟಿನ್ಯೂಸ್ ಟೆನ್ಸ್. ಸುನಿತಾ ಈಸ್ ಟೀಚಿಂಗ್ ಇನ್ ಅ ಪ್ರೈವೇಟ್ ಸ್ಕೂಲ್ ಅಂದ್ರೆ ಮುಗಿದು. ಓಕೆ, ರೈಟಾ? ನೆಕ್ಸ್ಟ್, ಸರ್ ಫಾಸ್ಟ್ ತುಂಬಲು ಕರೆಕ್ಟ್ ಆಗುತ್ತಾ? ಕರೆಕ್ಟ್ ಆಗುತ್ತೆ ರೀ, ಎಲ್ಲರೂ ತೊಂದರೆ ಇಲ್ಲ. ಆಕ್ಚುಲಿ ಇದನ್ನ ಟೈಮ್ ಅಂತ ತೋರಿಸೋ ಶಬ್ದ ಅನ್ನು ಕೊಡ್ಬೇಕಾಯ್ತಲ್ಲಿ. ಸುನಿತಾ ವಾಸ್ ಟೀಚಿಂಗ್ ಇನ್ ಎ ಪ್ರೈವೇಟ್ ಸ್ಕೂಲ್ ಅಂದ್ರೂ ಏನ್ ತಪ್ಪು ಆಗಲ್ಲ. ಓಕೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕೇಳುವಂತ ಕ್ವಶನ್, ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕೇಳುವಂತ ಕ್ವಶನ್. ಇದು ದೇ ಹ್ಯಾಡ್ ಕಮ್ ಟು ದ ಸಿಟಿ ವಿತ್ ಹೈ ಹೋಪ್ಸ್ ಅಂತ ಕೊಟ್ಟಿದ್ದಾರೆ. ಹೈ ಹೋಪ್ಸ್, ಹೈ ಹೋಪ್ಸ್ ಅಂತ ಕೊಟ್ರಲ್ಲ, ಸೊ ಹೈ ಅನ್ನೋದು ಏನಾಗತ್ತ ಅಂತ. ಓಕೆ, ಹಾಯ್ ಅನ್ನೋದು ಇಲ್ಲಿ ನೋಡ್ರಿ ಸಿಂಪಲ್, ಹಾ ಹೋಪ್ಸ್ ಅನ್ನೋದು ನೌನ್ ಆಗಿದೆ, ಅದನ್ನ ವರ್ಣಿಸುವಂತ ಶಬ್ದ ಆಡ್ಜೆಕ್ಟಿವ್. ಅಬ್ಜೆಕ್ಟಿವ್ ಇಲ್ಲಿ ಬರ್ತೀವಿ ನೋಡ್ರಿ, ಅಬ್ಜೆಕ್ಟಿವ್ ನೌನ್ ಅಥವಾ ಪ್ರೊನೌನ್ ಅನ್ನು ವರ್ಣಿಸುವ ಶಬ್ದ ಅಬ್ಜೆಕ್ಟಿವ್. ಓಕೆ, ರೈಟ್ ದ ಕರೆಕ್ಟ್ ಫಾರ್ಮ್ ದಿ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಇದು ಸೂಕ್ತವಾದ ಶಬ್ದವನ್ನ ಬರೆಯಿರಿ. ದ ಗರ್ಲ್ ವಾಸ್ ಹ್ಯಾಪಿ, ಖುಷಿಯಾಗಿದ್ರು, ಯಾಕಂದ್ರೆ ವಾಸ್ ವೆರಿ ಹ್ಯಾಪಿ ವಿತ್ ದ ಡ್ಯಾಸ್ ಅಪ್ರಿಸಿಯೇಟ್ ದ ಗಾಡ್. ಅಪ್ರಿಸಿಯೇಟ್ ಇದ್ದುದನ್ನ ಅಪ್ರಿಸಿಯೇಷನ್ ಮಾಡ್ತಾರೆ ನೌನ್ ಫಾರ್ಮ್. ಯೂಸ್ ದ ವರ್ಡ್ ಪ್ರೇ ಆಸ್ ಅ ನೌನ್ ಇನ್ ಸೆಂಟರ್. ಪ್ರೇ ಅಂತ ನೌನ್ ಆಗಿ ಯೂಸ್ ಮಾಡ್ರಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಪ್ರೇ ಇದಕ್ಕೆ ಪ್ರೇಯರ್ ಅಂತ ಮಾಡ್ಕೋತೀನಿ. ಏರ್ ಹಚ್ಚಿ ಐ ಯಾಮ್ ಅಟೆಂಡಿಂಗ್ ಮಾರ್ನಿಂಗ್ ಪ್ರೇಯರ್ ಅಂತ ಬರ್ತೀನಿ, ಮುಗಿದು, ಫುಲ್ ಸ್ಟಾಪ್. ಸಿಂಪಲ್ ಆಗಿ ಮಾಡ್, ಅದೇನು ತೊಂದರೆ ಇಲ್ಲ. ನೆಕ್ಸ್ಟ್, ಚೇಂಜ್ ದ ಚೇಂಜ್ ಇನ್ ಟು ಕಂಪೇರ್ಟಿವ್ ಡಿಗ್ರಿ. ನೋ ಅದರ್ ಗರ್ಲ್ ಈಸ್ ಆಸ್ ಬ್ರೇವ್ ಆಸ್ ರಜನಿ ಇನ್ ದ ಕ್ಲಾಸ್ ಅಂತ ಕೇಳ್ತಾರೆ. ಕಂಪೇರಿಟಿವ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ, ರಜನಿ ಈಸ್ ಬ್ರೇವಿಯರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್ ಇನ್ ದ ಕ್ಲಾಸ್. ಸರ್ ಸೂಪರ್ಲೆಟಿವ್ ಮಾಡ್ರಿ, ರಜನಿ ಈಸ್ ದ ಬ್ರೇವಿಯೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಎಷ್ಟ್ ಈಸಿ ನೋಡ್ರಿ. ಇನ್ ಐಡೆಂಟಿಫೈ ದ ಇನ್ಫಿನಿಟಿವ್ ಇನ್ ದ ಗಿವನ್ ಸೆಂಟೆನ್ಸ್. ಇನ್ಫಿನಿಟಿವ್ ಅಂದ್ರೆ ಏನ್ರಿ? ಸಿಂಪಲ್, ಇನ್ಫಿನಿಟಿವ್ ಅಂದ್ರೆ ವಿ ಒನ್ ಪ್ಲಸ್ ಟೂ ಪ್ಲಸ್ ವಿ ಒನ್. ಇದು ನೋಡ್ರಿ, ಟೂ ಎಲ್ಲೈತಿ, ಇಲ್ಲೊಂದೈತಿ, ಇಲ್ಲೊಂದೈತಿ. ನಾನು ಹೇಳ್ತಿದ್ದೀನಿ ಕ್ರಿಯಾಪದ ಒಂದೇ ರೂಪ, ಸೊ ಇದು ಕ್ರಿಯಾಪದ ಅಲ್ಲ, ಇದು ಕರೆಕ್ಟ್ ಟೂ ಬೈ. ಹೋಗಿತ್ತು. ಇನ್ 16th ಕ್ವಶನ್, ಕನ್ವರ್ಸೇಷನ್ ಕೊಟ್ಟ ರಿಪೋರ್ಟರ್ ಸ್ಪೀಚ್ ಮಾಡಿ. ರಿಪೋರ್ಟರ್ ಸ್ಪೀಚ್ ಮಾಡೋದು ಬಹಳ ಸುಲಭ ರೀ, ಹೆಂಗ್ ಅನ್ನೋದು ಹೇಳ್ತೀನಿ ನೋಡ್ರಿ. ಸೊ ನೋ ಮಾಮ್, ಐ ಆಮ್ ಫೀಲಿಂಗ್ ಟೈರ್ಡ್ ನೌ. ಸೊ ಸುಮಾ ಟೋಲ್ಡ್ ಹರ್ ಮದರ್ ಐ ಇದ್ದದನ್ನು ಶಿ ಮಾಡ್ತೀನಿ ಥರ್ಡ್ ಪರ್ಸನ್. ಯಾಮ್ ಇತ್ತಂದ್ರ ವಾಸ್ ಓವರ್ ವಾಸ್, ಸಿ ಮುಂದೆ ವಾಸ್. ಫೀಲಿಂಗ್ ಸೇಮ್, ಫೀಲಿಂಗ್ ಟೈರ್ಡ್ ನೌ ಇದ್ದದನ್ನ ದೆನ್ ಅಂತ ಮಾಡ್ತೀನಿ.
ಇವಾಗ ಎಲ್ಲದರ ಬಗ್ಗೆ ವಿಡಿಯೋ ಮಾಡಿದ್ರಿ, ಶಾರ್ಟ್ಕಟ್ ಮೆಥಡ್ ಭಾಳ ಟು ಶಾರ್ಟ್ ಮೆಥಡ್, ಅದಕ್ಕಾಗಿ ಇಷ್ಟು ಫಾಸ್ಟ್ ಆಗಿ ತಿಳಿಸ್ತಾ ಇದ್ದೀನಿ, ನೀವು ಕೂಡ ಆಗ್ಬಿಡು ನೋಡಿ, ತಪ್ಪದೆ ನೋಡಿ. ಓಕೆ ಎಸ್, ಇದು ಲಾಸ್ಟ್ ಕ್ವಶನ್. ಇದರಲ್ಲಿ ದ ಫರೆನ್ಸಿಕ್ ಟೂ ಎರರ್ಸ್ ಕೊಟ್ಟಿದ್ದಾರೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾ ಇನ್ನು ಎರಡು ಅಲ್ಫಾಸು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವುದು? ನರೇಂದ್ರ ವಾಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಲರ್ನ್ ಹಿಸ್ ಲೆಸನ್ಸ್ ಕ್ವಿಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವುದು? ಇಂಟೆಲಿಜೆಂಟ್ ಕೊಟ್ಟಿದ್ದಾರೆ, ಡಬಲ್ ಎಲ್ ಕೊಡಬೇಕಾಯ್ತು. ಹೌದೇನು? ಆಯಿತು. ಇಂಟೆಲಿಜೆಂಟ್ ಇನ್ ಅಸ್ ಅಡ್ವರ್ಬಿಯಲ್ ಮಿಸ್ಟೇಕ್ ಕ್ವಿಕ್ ಕ್ವಿಕ್ಲಿ, ಕ್ರಿಯಾಪದ ಆದ ಕ್ವಿಕ್ ಕ್ವಿಕ್ಲಿ, ಮುಗಿ. ಸೊ ಇಷ್ಟು ಮಾಡಿದ್ರೆ 18 ಮಾರ್ಕ್ಸ್ ಕವರ್, ನೀವು 18 ಮಾರ್ಕ್ಸ್ ಇಟ್ಕೊಂಡು ಇದರಲ್ಲಿ ಮುಗಿಸ್ಬೋದು. ಓಕೆ, ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಗೊತ್ತಾ, 2-3 ಮಾರ್ಕ್ಸ್ ಕ್ವೆಶನ್ಸು ಇವೆಲ್ಲನೂ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಒಂದೇ ವಿಡಿಯೋದಲ್ಲಿ ಅಂದ್ರೆ ಭಾಳಷ್ಟು ಹೆವಿ ಆಗುತ್ತೆ, ಅದಕ್ಕೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ಬೋದು. ಓಕೆ, ಮತ್ತೆ ಇನ್ನೂ ಇಷ್ಟ ನಮ್ಮ ಚಾನಲ್ ಕೂಡ ನೀವು ಸಪೋರ್ಟ್ ಮಾಡ್ಬೋದು, ಜಾಯ್ನ್ ಆಗೋದ್ರ ಮೂಲಕ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.